ಬನ್ನಿ ಸ್ವಾಮಿ, ಬೆಳಕಾಗಿರ್ಬೋದು, ಬೇಗನೆ ಆಡಿ.
ಆಗಿ
ಚಂಚಲ ಕಟಾಕ್ಷ ಬಾಣವನ್ನು ನೋಡು ಮಲ್ಮನ ಶಾಯಿನಿ, ನನ್ನ ಹೃದಯ ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯ ಕೊಡು. ಒಂದೇ ಹೆಸರಿನಲ್ಲಿ ಅದೆಷ್ಟು ಪ್ರೇಮದ ಮಾತುಗಳು ಸ್ವಾಮಿ. ಇದು ಉಪಹಾಸ್ಯದ ಸಮಯವಲ್ಲ ಉತ್ತರ. ಕರ್ಣ ಪ್ರಿಯರಾಯಿ ಸದವಾಣಿ ಸೌಗಂಧದ ಪರಿಮಳ ಚಲ್ಲೋ ಮನಕಾನಂದವ ಹೇಳು ಮನಕಾನಂದವ. Thank you.
ನಂತರ ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಿಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿದ್ವಿ. ಈಗ ವೀರಪತ್ನಿಯಾದ ವೀರಾಮಣಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಸಂತೋಷ ಚಿಂತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಪ್ರಚನ್ನ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾರ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಳೆ. ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿರನಾಗು. ಉತ್ತರಿಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸುವಳು. ಪುರುಷನ ಗೌರವವೇ ನಾರಿ ಗೌರವ.
ಅದೇ ಅವಳ ಜೀವನ ಸರ್ವಸ್ವ. ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ
ನನಗೋಸ್ಕರ ಸ್ವಲ್ಪ ಅಳುವುದಿಲ್ಲವೆಂದು ಹೇಳು ಉತ್ತರ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಕೈಯಾರ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆನು. ಉತ್ತರಿಯ ವೀರಸತಿ, ಪತಿಯ ಆಜ್ಞೆಯ ಒಳಗೆ ದೇವರ ಆಜ್ಞೆಯಂತೆ.
ಧರ್ಮರಾಜ ಮಹಾರಾಜರಿಗೆ, ಧರ್ಮರಾಯ ಮಹಾರಾಜರಿಗೆ, ಶ್ರೀಕೃಷ್ಣ ಪರಮಾತ್ಮಕ್ಕೆ. ರಾಮ ಜಯ ತುಸಿ ರಾಮ ಸುನಾಮ ಅಮರ ದಿನು ತಪರ ಆಮಿ ತಪರ ರಾಮ ಜಯ ತುಸಿ ರಾಮ ಸುನಾಮ ಅಮರ ರಾಕ್ಷಸ ಭೀಮ ರವಿ ಕುಲ ಸುಮ ರಾಮ ಇಂದಿರಾರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಆಲದ ಕೊಂಬೆ ಅಮ್ಮರವರ ಗೋವಿಂದ ಗೋವಿಂದ ಶ್ರೀ ರಂಗನಾಥ ಸ್ವಾಮಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಕೃಪಾಪೋಷಿತಾಟಕ ಮಂಡಳಿಕ್ಕೆ ಶ್ರೀ ಕೃಪಾಪೋಷಿತ ರಂಗನಾಥ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಕ್ಕೆ ಆಂಜನೇಯ ಸ್ವಾಮಿಕ್ಕೆ ಆಲದ ಕೊಂಬಮ್ಮನವರ ಪಾದಕ್ಕೆ ಒಂದೇ ಏನೇ ಬರಲಿ